ಕಾರ್ಯಕ್ರಮವನ್ನು ತುಂಬ ಒಂದು ಯಶಸ್ವಿ ರೀತಿಯಲ್ಲಿ ನಮ್ಮ ನಾಯಕರಾದಂಥ ಲಾಲ್ಕೃಷ್ಣ ಅದ್ವಾನಿ ಅವರಿಗೆ ಸಮಾಧಾನ ತರೋ ರೀತಿಯಲ್ಲಿ ಗುಜರಾತ್ ಮಹಾರಾಷ್ಟ್ರ ಅಥವಾ ಬೇರೆ ರಾಜ್ಯಗಳಿಗೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಒಂದು ದೇವಸ್ಥಾನದ ಪುನರ್ ನಿರ್ಮಾಣದ ಕಾರ್ಯದಲ್ಲಿ ಕರ್ನಾಟಕ ರಾಜ್ಯದ ಜನ ಸಹ ಹಿಂದೆ ಬಿದ್ದಿಲ್ಲ. ಅಗತ್ಯ ಬಿದ್ದರೆ ಅವರಿಗಿಂತ ಮುಂದೆ ಸಾಲಿನಲ್ಲಿ ನಿಲ್ತೇವೆ, ಹೋರಾಟ ಮಾಡ್ತೇವೆ ಅನ್ನುವಂತ ಒಂದು ಆಶ್ವಾಸನೆಯನ್ನ ಕಾರ್ಯರೂಪಕ್ಕೆ ತಂದು ಲಕ್ಷಾಂತರ ಜನ ಒಂದು ಜನಸ್ತೋಮದ ಮೂಲಕ ಅವರಿಗೆ ಇನ್ನೂ ಸಹ ತುಂಬಾ ವಿಶ್ವಾಸದಿಂದ ಮುಂದಿನ ರಾಜ್ಯದಲ್ಲಿ ಪ್ರವಾಸ ಮಾಡುವಂತ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನ ಬೀದರ್ ಜಿಲ್ಲೆಯ ಕಾರ್ಯಕರ್ತರು ವಿಶೇಷವಾಗಿ ಮುನ್ನಾಬಾದ್ನ ನಮ್ಮ ಪ್ರಮುಖ ಕಾರ್ಯಕರ್ತರು ಇನ್ನೂ ವಿಶೇಷವಾಗಿ ಸನ್ಮಾನ್ಯ ನಾರಾಯಣರಾವ್ ಮನಾಳಿಯವರು, ಡಾಕ್ಟರ್ ತಂಗಾವರು, ಬಸವರಾಜ್ ಪಾಟೀಲ್ ಅವರ ಮೂರು ಜನರ ಒಂದು ನೇತೃತ್ವದಲ್ಲಿ ಏನು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕು ಅಂತ ಅವರು ಜವಾಬ್ದಾರಿಯನ್ನು ಕೊಟ್ಟಿದ್ರು, ತುಂಬಾ ಯಶಸ್ವಿಯ ರೀತಿಯಲ್ಲಿ ಮಾಡಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ನಮ್ಮೆಲ್ಲ ಪಕ್ಷದ ಪದಾಧಿಕಾರಿಗಳು ನೋಡಬೇಕು. ಬೀದರ್ ಜಿಲ್ಲೆ ಯಾತ್ರೆ ಅದರ ಒಂದು ಸಮಾರಂಭ ಯಶಸ್ವಿ ಮಾಡಿದ್ದಾರೆ ಮತ್ತು ಇಲ್ಲಿ ಒಂದು ನಮ್ಮ ಸ್ಟೇಟ್ ಆಫೀಸ್ ಮೀಟಿಂಗ್ ಸದಸ್ಯ ಅತ್ಯಂತ ಯಶಸ್ವಿ ರೀತಿಯಲ್ಲಿ ಈ ಒಂದು ವ್ಯವಸ್ಥೆ ಮಾಡಿದೆ. ಅದಕ್ಕಾಗಿ ಪ್ರಾರಂಭದಲ್ಲೇ ರಾಜ್ಯ ಅಧ್ಯಕ್ಷನಾಗಿ ಮೂರು ಕಾರ್ಯಕರ್ತರಿಗೆ ಮೂರು ಜನ ಇಪ್ಪತ್ತು ಮೂರು ಜವಾಬ್ದಾರಿ ತಗೊಂಡು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದವರಿಗೆ ಅಂದರೆ ಧನ್ಯವಾದ ಅರ್ಪಿಸ್ತಾನೆ. ನಮಗೊಂದು ನನ್ನ ವಿಶೇಷವಾದಂತಹ ಒಂದು ಸೌಭಾಗ್ಯ ಸಿಕ್ಕಿತ್ತು. ನಾವು ಒಂಬತ್ತು ಮುಖದಲ್ಲಿ ಹೋದವು, ತುಂಬಾ ಮಳೆ ಆಗಾಗಿ ಒಂದು ಕಾರ್ಯಕ್ರಮ ಇಲ್ಲಿ ನಡೀಬಿಡ್ತಾ ಇದ್ದ ಸ್ಥಳ ಬದಲಾವಣೆ ಮಾಡಿದ್ರು, ಬೇರೆ ಕಡೆ ವ್ಯವಸ್ಥೆ ಮಾಡಿದ್ರು. ಹತ್ತು ಗಂಟೆಗೆ ಬರಬೇಕಾದಂಥ ಲಾಲ್ಕೃಷ್ಣ ಅಡ್ವಾಣಿ ಅವರು ರಾತ್ರಿ ಒಂದು ಮುಕ್ಕಾಲು ಗಂಟೆಗೆ ಅಲ್ಲಿದ್ದಾರೆ. ಒಂದು ಕಾಲದ ವಿಚಿತ್ರವಾದಂಥ ಮಳೆ, ಸ್ವಾತಂತ್ರ್ಯಾನಂತರ 43 ವರ್ಷಗಳ ನಂತರ ಇವತ್ತೇನು ಹಿಂದೂಗಳಲ್ಲಿ ವಿಶೇಷವಾಗಿ ಒಂದು ಜಾಗೃತಿ ನಿರ್ಮಾಣ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಒಂದು ನೇತೃತ್ವದ ಕಡೆಯಲ್ಲಿ ನೋಡ್ತಾ ಇದ್ದಾರೆ. ಬಹುಶಃ ಸ್ವತಂತ್ರ ಭಾರತದಲ್ಲಿ ಈ ರೀತಿ ಒಬ್ಬ ರಾಜಕೀಯ ಪಕ್ಷದ ಮಹಾನ್ ನಾಯಕ ಚುನಾವಣೆಯ ಗೊಂದಲದಲ್ಲಿ ಸಿಗದೇನೆ ತನ್ನ ಪಕ್ಷ ಅತ್ಯಂತ ಯಶಸ್ವಿ ರೀತಿಯಲ್ಲಿ ಆಯಿತು. ಇವತ್ತು ಈ ಒಂದು ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಸಭೆಯಲ್ಲಿ ಪ್ರಮುಖವಾದಂತಹ 2-3 ಅಂಶಗಳ ಬಗ್ಗೆ ಮಾತ್ರ ನಾವು ತೀರ್ಮಾನ ತಗೊಳ್ಬೇಕು. ಯಾಕಂದ್ರೆ 4-4 ಗಂಟೆ ಒಳಗಡೆ ನಮ್ಮೆಲ್ಲ ಕಾರ್ಯಕ್ರಮ ಇಲ್ಲಿ ಮುಗಿಸ್ಕೊಂಡು ನಾವು ರೈಲಿನಲ್ಲಿ ಪ್ರಯಾಣ ಮಾಡುವಂತವರು, ಬಸ್ನಲ್ಲಿ ಪ್ರಯಾಣ ಮಾಡುವಂತವರು, ಒಂದು ಗಂಟೆ ಆ ಕಡೆ ಹುಬ್ಳಿ ಗುಲ್ಬರ್ಗಾಗಿ ಹೋಗೋದಾದ್ರೂ ಬೀದರ್ಗೆ ಹೋಗಬೇಕಾದ್ರೂ ಪ್ರಯಾಣದ ಸಮಯ ಬೇಕಾಗಿರೋದ್ರಿಂದ ಬಹುಶಃ ಒಂದು ಗಂಟೆ ಮಾತ್ರ ನಮ್ಮ ಸಮಯ ಮಾತ್ರ ಉಳಿದಿದೆ. ನಮ್ಮ ಬೆಂಗಳೂರಿನಲ್ಲಿ ನಮ್ಮೆಲ್ಲ ಆಫೀಸ್ಗಳು ಸೇರುವಂತಹ ಸಂದರ್ಭದಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಏನು ಪ್ರಮುಖವಾದಂತಹ ಅಂಶಗಳು ತೀರ್ಮಾನ ಆಗಬೇಕು ಇದು ಯೋಚನೆ ಮಾಡಿದ್ದು. ಮೊದಲನೇದು ಪ್ರಭು ಶ್ರೀರಾಮಚಂದ್ರನ ಈ ಭವ್ಯ ಮಂದಿರದ ಪುನರ್ ನಿರ್ಮಾಣದ ಕಾರ್ಯ ಏನಾಗ್ತಾ ಇದೆ, ಅಯೋಧ್ಯೆಯಲ್ಲಿ ಈ ಒಂದು ಮಂದಿರ ಕಟ್ಟೋದು ಆಗಬಾರದು ಅನ್ನೋ ದೃಷ್ಟಿಯಿಂದ ಸರ್ಕಾರ ವಿಶೇಷವಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಏನು ಹಠ ಹಿಡಿದು ಒಂದು ಗೊಂದಲದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾನೆ, ಮತ್ತೆ ದೇಶದ ಜನರಲ್ಲಿ ಏನೋ ಒಂದು ಕೋಮು ಭಾವನೆ ಉಂಟಾಗುವಂಥ ರೀತಿಯಲ್ಲಿ ಅಪಪ್ರಚಾರವನ್ನು ಈಗಿರುವಂತಹ ಅಧಿಕಾರದಲ್ಲಿ ಸರ್ಕಾರ ಮಾಡ್ತಾ ಇದೆ. ಈ ತಪ್ಪು ಭಾವನೆಯನ್ನು ತೆಗೆದಾಕಿ ಈ ಮಹತ್ ಕಾರ್ಯದ ಉದ್ದೇಶ ಇದನ್ನ ಜನತೆಗೆ ಅರ್ಥ ಆಗುವಂತ ತಿಳಿಸಿ ಈ ಹಿನ್ನೆಲೆಯಲ್ಲಿ 4 ಬ್ಯಾಚ್ನಲ್ಲಿ ಪ್ರಮುಖ ನಮ್ಮ ಪದಾಧಿಕಾರಿಗಳು, ಶಾಸಕರು, ಪ್ರಮುಖರು 3-4 ಜಿಲ್ಲೆಯನ್ನು ಹಂಚಿಕೊಂಡು ಅಲ್ಲಿ ಸಾರ್ವಜನಿಕ ಸಭೆಗಳನ್ನು, ಪ್ರಮುಖ ಕಾರ್ಯಕರ್ತರ ಸಭೆಯನ್ನು, ಸಾಧ್ಯವಾದ ಕಡೆ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು. ಇದರ ಉದ್ದೇಶವನ್ನು ಜನತೆಗೆ ಅರ್ಥ ಆಗುವ ರೀತಿಯಲ್ಲಿ ತಿಳಿಸಬೇಕು. ಮತ್ತೆ ಕರಸೇವೆಗೆ 30 ಅಯೋಧ್ಯೆಗೆ ತಲುಪಬೇಕಾಗಿದೆ. ಕರ್ನಾಟಕ ರಾಜ್ಯದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಸಂಘ ವಿಶ್ವ ಹಿಂದೂ ಪರಿಷತ್ನ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಶಾಸಕರ, ಮಾಜಿ ಶಾಸಕರ, ಜಿಲ್ಲಾ ಅಧ್ಯಕ್ಷರ, ಪ್ರಮುಖರ ಒಂದು ನೇತೃತ್ವದಲ್ಲಿ ದೊಡ್ಡ ಒಂದು ಗುಂಪು ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರು ಅಯೋಧ್ಯೆ ಕಡೆ ಪ್ರಯಾಣ ಮಾಡಬೇಕು. ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡ್ತಿರುವಂತಹ ನಮ್ಮಂತವರಿಗೆ ತುರ್ತು ಪರಿಸ್ಥಿತಿಯಲ್ಲಿ ಕೆಲಸ ಮಾಡುವಂತಹ ನಮಗೆ ಈ ರೀತಿ ಒಂದು ದೊಡ್ಡ ಸವಾಲು ನಮ್ಮ ಕಣ್ಮುಂದೆ ಇರಬೇಕಾದ್ರೆ ಅಖಿಲ ಭಾರತೀಯ ನಮ್ಮ ಮುಂದೆ ಬರುವಂತಹ ನಮ್ಮ ಫೀಲಿದೆ. ನಾವೇನಾದರೂ ಯಾವ ರೀತಿ ಹೋರಾಟ ನಡೀತು ಅಂತ ಹೇಳುವಂತ ಕಾಲದಲ್ಲಿ ನಾವು ಜನ ಕಲಿಸಲಿಲ್ಲ ಮಾತ್ರ ಅಲ್ಲ, ನಾವು ಪ್ರತ್ಯಕ್ಷ ಭಾಗವಹಿಸಿದ್ದ ದೊಡ್ಡ ಸಂಖ್ಯೆಯಲ್ಲಿ ನಾವು ಕರ್ಕೊಂಡೋಗಿದ್ದೋ ಆ ಸವಾಲನ್ನು ಎದುರಿಸ್ತು ಅಂತೇಳಿ ನಾಳೆ ನಮ್ಮ ಜೀವನದಲ್ಲಿ ಸ್ಮರಣೆ ಮಾಡಿಕೊಂಡಾಗ ನಮ್ಮ ಆನಂದಕರ ರೀತಿ ಈ ಹೋರಾಟ ಅತ್ಯಂತ ಯಶಸ್ವಿ ರೀತಿಯಲ್ಲಿ ನಡೀಬೇಕು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಕಾರ್ಯ
ಕರ್ನಾಟಕ ರಾಜ್ಯದ ಪ್ರಮುಖರು ಹಿಂದೆ ಬೀಳಬಾರದು ಅನ್ನೋ ದೃಷ್ಟಿಯಿಂದ ಈ ಪ್ರಮುಖ ವಿಷಯಗಳನ್ನ ಬಗ್ಗೆ ಒಂದು ತೀರ್ಮಾನ ತಗೊಳ್ಬೇಕು ಅಂತ ನಾವು ಯೋಜನೆಯನ್ನು ಮಾಡಿದ್ದೇವೆ. ಬಹುಶಃ 12ನೇ ತಾರೀಕು ಬೆಂಗಳೂರಿನಲ್ಲಿ ಅನೇಕ ನಮ್ಮ ಜಿಲ್ಲಾ ಅಧ್ಯಕ್ಷರು, ಫುಲ್ ಟೈಮ್ ವರ್ಕರ್ಸ್, ನಮ್ಮ ಪ್ರಮುಖರು ಆ ಒಂದು ಸಮಾರಂಭಕ್ಕೆ ಆ ಸಭೆಗೆ ಬರಬೇಕು. ಅಲ್ಲಿ ಯಾವ ರೀತಿ ಅಯೋಧ್ಯೆಗೆ ಹೊರಡಬೇಕು, ಅದರ ಪರಿಸ್ಥಿತಿಗಳೇನು, ನಾವು ಈಗಾಗಲೇ ನಿಶ್ಚಯ ಮಾಡಿರುವಂತೆ ಗುಲ್ಬರ್ಗ ಹುಬ್ಬಳ್ಳಿನಲ್ಲಿ